ಭಾರತ ಇತಿಹಾಸದಲ್ಲಿ ಭಾರತೀಯ ನವೋದಯ ಕಾಲವೆಂದು ಗುರುತಿಸಲ್ಪಡುವುದು ಯಾವ ಶತಮಾನವನ್ನು ಹದಿನೇಳನೇ ಶತಮಾನ ಹದಿನೆಂಟನೇ ಶತಮಾನ ಹನ್ನೊಂದನೇ ಶತಮಾನ ಹತ್ತೊಂಬತ್ತನೇ ಶತಮಾನ ಭಾರತೀಯ ನವೋದಯ ಕಾಲ ಹತ್ತೊಂಬತ್ತನೇ ಶತಮಾನ ಗುಲಾಮಗಿರಿ ಈ ಕೃತಿಯನ್ನು ರಚಿಸಿದವರು ಯಾರು ರಾಜಾರಾಮ್ ಮೋಹನ್ ರಾಯ್ ದಯಾನಂದ ಸರಸ್ವತಿ ಜ್ಯೋತಿಬಾ ಪುಲೆ ಆತ್ಮಾರಾಮ್ ಪಾಂಡುರಂಗ ಗುಲಾಮಗಿರಿ ಜ್ಯೋತಿಬಾ ಪುಲೆ ಬ್ಯಾರಕ್ಪುರದಲ್ಲಿ ಬ್ರಿಟಿಷ್ ಸೈನ್ಯಾಧಿಕಾರಿಯನ್ನು ಕೊಂದಂತಹ ಭಾರತೀಯ ಸೈನಿಕ ಯಾರು ನಾನಾ ಸಾಹೇಬ್ ತಾತ್ಯ ಟೋಪೆ ಪಾಂಡೆ ಉದಮ್ ಸಿಂಗ್ ಮಂಗಲ್ಪಾಂಡೆ ಭಾರತ ಮತ್ತು ಪಾಕಿಸ್ತಾನ ಎಂಬ ಎರಡು ಸ್ವತಂತ್ರ ರಾಷ್ಟ್ರಗಳ ಅಸ್ತಿತ್ವಕ್ಕೆ ಕಾರಣವಾದಂತಹ ವರದಿ ಯಾವುದು ಮೌಂಟ್ ಬ್ಯಾಟನ್ ವರದಿ ಸೈಮನ್ ಕಮಿಷನ್ ವರದಿ ಕ್ರಿಪ್ಸ್ ವರದಿ ಹಂಟರ್ ವರದಿ ಭಾರತ ಮತ್ತು ಪಾಕಿಸ್ತಾನ ಎಂಬ ಎರಡು ಸ್ವತಂತ್ರ ರಾಷ್ಟ್ರಗಳ ಅಸ್ತಿತ್ವಕ್ಕೆ ಕಾರಣವಾದದ್ದು ಮೌಂಟ್ ಬ್ಯಾಟನ್ ವರದಿ ಗಂಗೈಕೊಂಡ ಚೋಳಪುರಂ ಎಂಬ ಹೊಸ ರಾಜಧಾನಿಯನ್ನು ಕಟ್ಟಿದವನು ಯಾರು ಗಂಗೈಕೊಂಡಂ ಚೋಳಪುರಂ ಇದು ಒಂದನೇ ರಾಜೇಂದ್ರ ಕಟ್ಟಿದ ರಾಜಧಾನಿ ಯಾವ ಶಾಸನದ ಪ್ರಕಾರ ಮಯೂರ ಶರ್ಮನೇ ಕದಂಬರ ಮೊದಲ ಅರಸು ಯಾವ ಶಾಸನದ ಪ್ರಕಾರ ತಾಳಗುಂದ ಶಾಸನದ ಪ್ರಕಾರ ಕದಂಬರದ ಮೊದಲ ಅರಸು ಮಯೂರ ಶರ್ಮ ದೆಹಲಿಯನ್ನಾಳಿದ ಕೊನೆಯ ಸುಲ್ತಾನ ಸಂತತಿ ಯಾವುದು ಗುಲಾಮಿ ಸಂತತಿ ಕಿಲ್ಜಿ ಸಂತತಿ ತುಗಲಕ್ ಸಂತತಿ ಲೋಧಿ ಸಂತತಿ ಲೋಧಿ ಸಂತತಿ ದೆಹಲಿ ಸುಲ್ತಾನರ ಕಾಲದಲ್ಲಿ ಉಷ್ರ ಎಂಬುದು ಏನಾಗಿತ್ತು ಮುಸ್ಲಿಮರ ಮೇಲೆ ವಿಧಿಸುವಂತಹ ಕೃಷಿ ತೆರಿಗೆ ಮುಸ್ಲಿಮರ ಮೇಲೆ ವಿಧಿಸುವಂತಹ ಕೃಷಿ ತೆರಿಗೆಯನ್ನು ಉಶ್ರ್ ಎಂದು ಕರೆಯುತ್ತಿದ್ದರು ಇದು ಭಾರತದ ಅತ್ಯಂತ ದಕ್ಷಿಣದ ತುದಿಯಾಗಿದೆ ತಿರುವನಂತಪುರಂ ಇಂದಿರಾ ಪಾಯಿಂಟ್ ತೂತುಕುಡಿ ಲಕ್ಷದ್ವೀಪ ಅತ್ಯಂತ ದಕ್ಷಿಣದ ತುದಿ ಇಂದಿರಾ ಪಾಯಿಂಟ್ ಉತ್ತರ ಭಾರತದ ಮೈದಾನವು ಈ ಕೆಳಗಿನ ಯಾವ ಮಣ್ಣಿನಿಂದ ಕೂಡಿದೆ ಉತ್ತರ ಭಾರತದ ಮೈದಾನವು ಮೆಕ್ಕಲು ಮಣ್ಣಿನಿಂದ ಹೆಚ್ಚಾಗಿ ಕಂಡುಬರುತ್ತದೆ ಪುಲಿಕಾಟ್ ಸರೋವರವು ಯಾವ ರಾಜ್ಯದಲ್ಲಿದೆ ಒಡಿಶಾ ತಮಿಳುನಾಡು ಕರ್ನಾಟಕ ಕೇರಳ ಪುಲಿಕಾಟ್ ಸರೋವರ ತಮಿಳುನಾಡಿನಲ್ಲಿ ಕಂಡುಬರುತ್ತದೆ ಈ ಕೆಳಗಿನ ಯಾವುದು ಉಷ್ಣವಲಯದ ಸಸ್ಯವರ್ಗಕ್ಕೆ ಸೇರಿಲ್ಲ ಲಾರೆಲ್ ಬಬೂಲ್ ಶೀಶಂ ಸಬಾಯ್ ಉಷ್ಣವಲಯದ ಸಸ್ಯವರ್ಗಗಳು ಯಾವ್ಯಾವು ಬಬೂಲ್ ಶೀಶಂ ಸಬಾಯ್ ಈ ಮೂರು ಕೂಡ ಉಷ್ಣವಲಯದ ಸಸ್ಯವರ್ಗಗಳು ಲಾರೆಲ್ ಇದು ಉಷ್ಣವಲಯಕ್ಕೆ ಸೇರಿಲ್ಲ ಭಾರತದಲ್ಲಿಯೇ ಅತ್ಯಂತ ಉದ್ದವಾದ ಅಣೆಕಟ್ಟು ಯಾವುದು ಹಿರಾಕುಡ್ ಅಣಾಕಟ್ಟು ವಾಣಿಜ್ಯ ಬೇಸಾಯದ ಬೆಳೆಗೆ ಈ ಕೆಳಗಿನ ಯಾವುದು ಒಂದು ಉದಾಹರಣೆಯಾಗಿದೆ ವಾಣಿಜ್ಯ ಬೇಸಾಯದ ಬೆಳೆ ಯಾವುದು ಹೊಗೆಸಪ್ಪು ಇದು ವಾಣಿಜ್ಯ ಬೇಸಾಯದ ಬೆಳೆ ಭಾರತದಲ್ಲಿನ ಮೊದಲ ಸೌರ ವಿದ್ಯುತ್ ಉತ್ಪಾದನಾ ಕೇಂದ್ರ ಯಾವುದು ಮೊದಲ ಸೌರ ವಿದ್ಯುತ್ ಉತ್ಪಾದನಾ ಕೇಂದ್ರ ಇರುವುದು ರಾಜಸ್ಥಾನದ ಬಾರಾಮರಲ್ಲಿ ಸೂರ್ಯನಿಗೆ ಅತ್ಯಂತ ಸಮೀಪದಲ್ಲಿರುವ ನಕ್ಷತ್ರ ಯಾವುದು ಪ್ರಾಕ್ಸಿಮಾ ಸೆಂಟಾರಿ ಸೀರಿಯಸ್ ರಿಗಲ್ ಟೈಟಾನ್ ಪಾಕ್ಸಿಮಾ ಸೆಂಟಾರಿ ಕೆಲವು ರಾಜ್ಯ ನಿರ್ದೇಶಕ ತತ್ವಗಳನ್ನು ಸಂವಿಧಾನದ ಯಾವ ತಿದ್ದುಪಡಿಯ ಮೂಲಕ ಅಳವಡಿಸಲಾಗಿದೆ ಕೆಲವು ರಾಜ್ಯ ನಿರ್ದೇಶಕ ತತ್ವಗಳನ್ನು ಸಂವಿಧಾನದ ಯಾವ ತಿದ್ದುಪಡಿಯ ಮೂಲಕ ಅಳವಡಿಸಲಾಗಿದೆ ನಲವತ್ತೆರಡನೇ ತಿದ್ದುಪಡಿಯ ಮೂಲಕ ಸಂವಿಧಾನದ ಯಾವ ಭಾಗವು ಅಧಿಕೃತ ಭಾಷೆಯ ಬಗೆಗೆ ತಿಳಿಸುತ್ತದೆ ಅಧಿಕೃತ ಭಾಷೆ ಸಂವಿಧಾನದ ಹದಿನೇಳನೇ ಭಾಗ ಪ್ರಸ್ತುತ ಸಮವರ್ತಿ ಪಟ್ಟಿಯಲ್ಲಿರುವ ವಿಷಯಗಳ ಸಂಖ್ಯೆ ಎಷ್ಟು ನೂರು ಐವತ್ತೆರಡು ಅರವತ್ತೊಂದು ಐವತ್ತಾರು ಸಮವರ್ತಿ ಪಟ್ಟಿಯಲ್ಲಿ ಐವತ್ತೆರಡು ವಿಷಯಗಳಿವೆ ಸಂವಿಧಾನದ ಮುನ್ನೂರ ಐವತ್ತೆರಡನೇ ವಿಧಿಯಂತೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಎಷ್ಟು ಬಾರಿ ಘೋಷಿಸಲಾಗಿದೆ ಇದುವರೆಗೂ ಇದುವರೆಗೂ ಒಟ್ಟು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಮೂರು ಬಾರಿ ಘೋಷಿಸಲಾಗಿದೆ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಯಾರಿಗೆ ರಾಜೀನಾಮೆಯನ್ನು ಸಲ್ಲಿಸುತ್ತಾರೆ ರಾಷ್ಟ್ರಪತಿಗೆ ಪ್ರಧಾನಮಂತ್ರಿಗೆ ಕೇಂದ್ರ ಕಾನೂನು ಸಚಿವರಿಗೆ ರಾಜ್ಯಪಾಲರಿಗೆ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ರಾಷ್ಟ್ರಪತಿಗೆ ರಾಜೀನಾಮೆಯನ್ನು ಸಲ್ಲಿಸುತ್ತಾರೆ ಮುಖ್ಯ ಚುನಾವಣಾಧಿಕಾರಿ ಹಾಗೂ ಇತರ ಚುನಾವಣಾಧಿಕಾರಿಗಳನ್ನು ನೇಮಿಸುವವರು ಯಾರು ರಾಷ್ಟ್ರಪತಿಗಳು ಸಂವಿಧಾನದ ತೊಂಬತ್ತೊಂದನೇ ತಿದ್ದುಪಡಿ ಒಳಗೊಂಡಿರುವುದು ಏನನ್ನು ತೊಂಬತ್ತೊಂದನೇ ತಿದ್ದುಪಡಿ ಕೇಂದ್ರ ಹಾಗೂ ರಾಜ್ಯ ಮಂತ್ರಿಮಂಡಲಗಳ ಮಿತಿ ಎಷ್ಟಿರಬೇಕೆಂದು ಸಂವಿಧಾನದ ತೊಂಬತ್ತೊಂದನೇ ತಿದ್ದುಪಡಿಯ ಮೂಲಕ ಅಳವಡಿಸಲಾಗಿದೆ ಸರ್ಕಾರದ ಉನ್ನತ ಸ್ಥಾನಗಳನ್ನು ಅಕ್ರಮವಾಗಿ ಆಕ್ರಮಿಸಿದರೆ ಅಂಥವರ ವಿರುದ್ಧ ಹೊರಡಿಸುವ ರಿಟ್ ಯಾವುದು ಸರ್ಕಾರದ ಉನ್ನತ ಸ್ಥಾನಗಳನ್ನು ಅಕ್ರಮವಾಗಿ ಆಕ್ರಮಿಸಿದರೆ ಅಂಥವರ ವಿರುದ್ಧ ಹೊರಡಿಸುವ ರಿಟ್ ಕೋವಾರಂಟೋ ಚುನಾವಣಾಧಿಕಾರಿಗಳು ಎಷ್ಟು ವರ್ಷದ ಅವಧಿಗೆ ನೇಮಕವಾಗುತ್ತಾರೆ ಐದು ಮೂರು ಆರು ಎರಡು ಆರು ವರ್ಷಗಳಿಗೆ ನೇಮಕವಾಗುತ್ತಾರೆ ಆಸ್ತಿಯ ಹಕ್ಕನ್ನು ಬಲಹೀನ ಮೂಲಭೂತ ಹಕ್ಕು ಎಂದು ವರ್ಣಿಸಿದವರು ಯಾರು ಬಲಹೀನ ಮೂಲಭೂತ ಹಕ್ಕು ಎಂ ಇದಾಯತ್ತುಲ್ಲಾ ಕೇಶವಾನಂದ ಭಾರತಿ ಕೃಷ್ಣಸ್ವಾಮಿನಾಯ್ಡು ಗೋಲಕನಾಥ್ ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ ನನ್ನ ಮುಂದಿನ ವಿಡಿಯೋದಲ್ಲಿ ಇದಕ್ಕೆ ಸರಿಯಾದ ಉತ್ತರವನ್ನು ತಿಳಿಸುತ್ತೇನೆ ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿರಿ ಧನ್ಯವಾದಗಳು